अन्याय क्रोध विनाशन अविवेक दुर्लंघ्य विधि सर्व विफलते संस्कृत साव इदक्के प्रति ಒಂದೊಂದು ಯುದ್ಧವು ಪ್ರಾರಂಭವಾಗುವಾಗ ಅದು ಯುದ್ಧವನ್ನೇ ಕೊನೆಗಾಣಿಸುವ ಜಗತ್ತಿನ ಕೊನೆಯ ಅನಿವಾರ್ಯ ಸಂಕಟ ಎಂದು ಸಾರುತ್ತೇನೆ. ಅನ್ಯಾಯವನ್ನು ತೊಲಗಿ ನ್ಯಾಯಸ್ಥಾಪನೆಯಾಗುವುದೆಂದು ಭಾವಿಸುತ್ತೇವೆ. ಕಲಿ ಹೋಗಿ ಕೃತಯುಗ ಪ್ರಾರಂಭವಾಗುತ್ತದೆ ಎಂದು ವಿಶೇಷತೆಗಾಗಿ ಸಾಮಾನ್ಯರ ಆಹುತಿ ಸಂಸ್ಕೃತಿ ನಾಗರಿಕ ಪ್ರಗತಿ ಎಲ್ಲ ಸ್ಮಶಾನ ರುದ್ರನ ಮೇಲೆ ಪ್ರಶ್ನಲೇಪನ ಆಗುತ್ತದೆ. ಸರಿ, ಪುನಃಸೃಷ್ಟಿಯ ಪ್ರಾರಂಭ ಆ ಅರಿಯ ಬಹು ಅರಿಯ
ಕ್ಷೇತ್ರವು ಅರಪರ ರಣರಂಗವಾಗಿತ್ತು. ಕೈ ಮುರಿದ, ಕಾಲು ಮುರಿದ, ಹೊಡೆ ಎಳೆದ,
ತಲೆ ಸಿಟ್ಟ ನೂರಾರು ಸೈನಿಕರ ಅಸ್ಪಷ್ಟ ವಾಣಿಗಳ ತುಂಬಲ ರೋದನ ಜವನದೆ ಮೆದರಿಬಂತೆ ಬಾಂಗೇರುತ್ತಿರುವುದು ಕೌರವೇಂದ್ರ ಭೀಷ್ಮ ದ್ರೋಣ ದಿವಾಕರ ತಲೆ ನಾನು ತೆರಳಿ
ಕಡಿಗಿಸಿ ನಡೆಯುವುದನ್ನು ನಾನಾತನನ್ನು ಕಂಡು ಮಾತನಾಡಬೇಕೆಂಬ ನಿಡು ಬಯಕೆ ಎಲ್ಲ ಯುಗದಳ ಆತನೇ ನರ ತನ್ನ ಚಲದಿ ತನ್ನ ಶಕ್ತಿ ತನ್ನ ತುಳ ದೃಢತೆ ಎಂತುಟು ಮಹಾಸತ್ವನಹನೆಂಬ ಸತ್ವಮು ಗಿರಗಮ ತೋರಿದನು Thank you.
ಪಿಶಾಚಿಗಳಾದೀರು. ಬಾಣದ ಮನೆಗಳ ಮೆಟ್ಟಿ ಮೆಟ್ಟಿ ನನ್ನ ಅಡಿಗಳೆಲ್ಲರೂ ಚರಿತವಾಗಿದ್ದವು. ಇದೇನು ತರಂಗುವೋ ಆಳ್ಮಲೆಯ ನೆಲೆ. Thank you.
ನಮಗೆ ಗತಿ, ಅವನ ಮತಿ ನಮಗೆ ಮತಿ. ಬನ್ನಿ ತಂದೆಯ ಹುಡುಕು. Thank you.
ನಿನ್ನ ನಾರಾಯಣ ಈ ರೀತಿಗಳೇ ಬರಲಿ ಹೋಗಿ ಕಾಡತಿ ಮಲಗಿ ಏಕೆ ಮಲಗಿ Mm-hmm.
ಸಂಪೂರ್ಣವಾಗಿರುವ ಜಗದ ಆದಿ ಚೈತನ್ಯ ವ್ಯಕ್ತಿತ್ವ ಎಂದರಿ. ಎರಡು
ಕಂಡಿರುವ ಮುನ್ನವೇ ಕಾಣುವ ತೊಡಗಿದರೆ ಕೈಮಿಚ್ಚುವುದು ಕಂಠ್ಯಂ. ಸಂಜಯ, ನೀ ನನ್ನ ಕಣ್ಬೆಳಕು, ನೀ ನನ್ನ ಕೈಗೋಲು, ಒಂದೆರಡೆ ಒಂದೆ ದೇವಿ ಕಂಬನಿಯ ಪೊಳೆಯೊಳೆ ತೇಲಿ ಕೋಪಂಬ ಕೈಗೊಂಡಿದ್ದುಡೆ
ಇವರ ಗಾವ ಗತಿತ್ತು ಆ ಕಟ್ಟ ಕಡೆಯೋಳ್ ಯಮಗೆ ಕರುಣೇ ಶರಣೆ ಬಾಲಿನಿ ಮುಗಿಲ ಮನೆ ಮೇ ಸ್ವರ್ಗದಿ ಇಳಿದೈ ತಪ್ಪ ಊರುಗಳ ಸೋಲೆ ಮನೆ ಅಂದರೋಳು ಕರುಣೆ ತಾಮ್ ದೈವತೆಗಳಿಗೆ ಒಯ್ಯ ನಡಿ ತಂದು ಕೊಡು ರಾಜಭಕ್ತಕ್ಕಿಂತಲೂ ಕಟ್ಟಶಂ ಕರುಣೆ ಶತ್ರುಗಳನ್ನು ಒಲಿಸುವುದು ಮಿತ್ರರನ್ನು ಮಾಡಿ ಕೊಡುವವನ ಅರಸುವುದು ಕೊಳ್ಳುವನ ತಲುಪುವುದು ಪಡೆದುಕೊಡುವರಿಗೆ ಅದು ಮುಕ್ತಿಗೆ ಮಹತ್ವ ಮೇ ಇರಿಸಿ ಕೊಂಬರಿಗೆ ಅದು ಸ್ವರ್ಗಕ್ಕೆ ಸೋಪಾನ ಮೊದಲು ಹಲವು ಬಾರಿ ಹೇಳಿದ್ದು ನಾನಿದನ್ನ ಕರ್ಣನನ್ನ ಎಲ್ಲ ಚಿತೆಯಲ್ಲಿ
ಬೇತನೆಯ ನಾವು ಇರುವರೊಂದಾಗಿ ಭೂಮಿಯಲ್ಲಿ ಬಾಳಿದೆವು, ನಾವು ಇರುವರೊಂದಾಗಿ ಸಾಮ್ರಾಜ್ಯವಾಗಿದ್ದೆವು. ಸಾವಿನರು ಇರುವರು ಒಂದಾಗಿ ನಡೆಯಲು, ಚಿತೆಗಳು ಒಂದಾಗಿ ನಡೆಸಿದರು. ನಮ್ಮ ಇರುವರ ಬುದ್ಧಿ ಎರ ನಡೆಯದಕ್ಕೆ ಇದನ್ನೊಂದನಾದರೂ ಭ್ರಮೆಗೊಳ್ಳದೆ ಸುಮಯ ರಾಜ No.
ಧರ್ಮ ಸಂಸ್ಥಾಪಕನಂತೆ ಆ ಕೃಷ್ಣನು, ಧರ್ಮಕ್ಕೆ ಬೆನ್ನೊಟ್ಟು ಪರದನಂತೆ ಆ ಕೃಷ್ಣನು, ಆ ಪಟ್ಟ ಕೋಪನು, ಆ ಪಂಚಮಸಿಯ ಪ್ರಮುಖನು, ಅಸಂಸ್ಕೃತ ಅನಾಗರಿಕನು. ನಾನಂತೂ ಅಧರ್ಮಿಯೇ ಇದ್ದೆ. ಪಾಂಡವರು ಅಧಾಮ ಧರ್ಮ ಬಿಡಿದ ಮುದುಕ ಭೀಷ್ಮನನ್ನ ಬೇಡಿ ಕೊಂದರು, ಒಳಸಂಚುಗಳನ್ನು ನಡೆಸಿ ಕಡೆಗಾಣಿಸಿದರು. ನಮಗೆಲ್ಲರಿಗೂ ಆಚಾರ್ಯ ದ್ರೋಣನು ಪರಲೋಕ ಕಟ್ಟಿದ, ಕರ್ಣನು ಎನ್ನ ನಚ್ಚಿನ ಕರ್ಣನು ಕಂಡಂತೆ ಕಂಡದರೆ ವಂಚಿಸಿ ಕೊಂದ. ಎನ್ನು ಮಲ್ಲ ಯುದ್ಧಕ್ಕೆ ತಕ್ಕುದಲ್ಲ ರೀತಿಯೊಳೆ ತೊಳೆಯನ್ನು ಪಡೆದು ಕೇಳಲಿದ್ದರು. ಇವರೆಲ್ಲ ಧರ್ಮಿಗಳು, ನಾನು ಓರ್ವ ಧರ್ಮಿ. ಇದೆಲ್ಲ ಕೃಷ್ಣನ ಕುಹಕಂ, ಕಪಡದ ಶಿಕ್ಷಾ ಬರುವಂತೆ ಆತನು. ಕೃಷ್ಣ ಕೃಷ್ಣ ಕೃಷ್ಣ
ವೀರ ಕೌರವ ತತ್ವಜ್ಞಾನಿ ಕೌರವ ಸಾಮು ಈ ಅಭಿನಯ ಹೊಂಗನಸನ್ನು ಒಡೆದೇಳಿ ಎಚ್ಚೆತ್ತು ಕಣ್ತೆರೆದು ನೋಡು ನೋಡೈ ಆರಮ ಮರೆವರೆ ಮೂಢರಂತೆ ಸ್ವರ್ಣ ಸ್ವಪ್ನವನ್ನು ಒಡೆದ ಕೌರವೇಂದ್ರ ಜಗದ್ಗುರು ನಿನ್ನ ಮಂತ್ರಾಘಾತದೆ ನೊಡೆದು ಆ ಸ್ವಪ್ನವು ಏನ್ ಮಾತಿದು ನೀನ್ ಅರಿದುವುದಿಲ್ಲ ಮೇಲುಗತೆಯ ಎತ್ತೆಯ
ತುಪ್ಪ ನೋಡಿಗಳ ಆಶ್ಚರ್ಯ ಮೇಲೆ ಆಶ್ಚರ್ಯ ಇದೆಲ್ಲದೂ ತೀರಾಗೋಯ್ತು ಬನ್ನಿ ಕೆಲಸ ಕಂಡೊಡನೆ ಮೂರ್ಛೆ ಹೋದೆ
ಪಡೆಯಬಹುದಿತ್ತು. ಆದರೆ ಜನಪದದ ಆಹ್ವಾದ ಮುಖಕ್ಕು ಎಂಬ ಘೋಷಣೆಯನ್ನು ಎತ್ತನು ಕಿದ ಪುತ್ರ ವಾತ್ಸಲ್ಯವಂ ಹತ್ತಿಕಿದೆ ಅಳಿಸಿದೆ ಇನ್ನ ಪಾಡಿದೆ. ಇದಕ್ಕಾಗಿ ಎತ್ತೇನೆ ಸಹದೇವ
ಶಾಲೆಗೆ ಒಳಗೊಳ್ಳೆ ಬಂದ ರಾಧೆಯನ್ನು ಯಮಗೆಲ್ಲ ಕಿರಿಯಣ್ಣ ಏನಂತ ಹೇಳಿ ಉಸಿರಾಡಿದ ಸಹದೇವ ಸಹದೇವ ಏನಾಗುತ್ತೆ ಇವರ ಅನಂತರ ನಾನು ಬೇಡದು ಬಿಡ ತಾಯೆ ಏನನ್ನು ಎಸಗಿರ್ತೇನೆ ಕೃಷ್ಣ ಪುಸಿಬೇಡಿ ಕೊಲಿಸಿದಿರಾ ಕರ್ಣ ಈಗ ಇವರೆಲ್ಲರೂ ನಿನ್ನವರೇ ನಾನೇ ಪಾಪಿ ಪರಕೀಯರಾದಿರಂತೆ ಕಡೆಗು ಕೊಲ ಸಾಕುದು ಈ ಭಾರತ ಸಂಗ್ರಾಮ ನಿನ್ನ ತಲೆ ಮೇಲೆ ಬಗೆ ಏನು ಬಾ ಪುಡುಕು